ಶೋಭಾ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮಾಜಿ ಕಾರ್ಪೊರೇಟರ್ ಅವರ ಮನೆಯ ಮೇಲೆ ಐಟಿ ರೈಡ್ ನಡೆದು 42 ಕೋಟಿ ರೂಪಾಯಿಗಳಿಗೆ ಹೆಚ್ಚು ಹಣ ಸಿಕ್ಕಿರುವುದನ್ನು ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ಕೈಗೊಂಡಿದ್ದು, ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಕಾಂಗ್ರೆಸ್ ಪಕ್ಷ 5 ರಾಜ್ಯಗಳ ಚುನಾವಣೆಗೆ ಹಣ ಒದಗಿಸಲು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂಬುದಕ್ಕೆ ಐಟಿ ರೈಡ್ ನಡೆದ 2 ಸ್ಥಳಗಳಲ್ಲಿ ದೊರೆತಿರುವ ಕೋಟಿ ಕೋಟಿ ಅಕ್ರಮ ಹಣವೇ ಸಾಕ್ಷಿಯಾಗಿದೆ. ಮಾಧ್ಯಮಗಳ ಮೂಲಕ ಇಡೀ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷ ಹಗಲು ದರೋಡೆ ಪರಿಚಯವಾಗಿದೆ. ಮುಂಬರುವ ದಿನಗಳಲ್ಲಿ ಬಿಜೆಪಿ ಮತ್ತಷ್ಟು ಪ್ರಬಲವಾಗಿ ಹೋರಾಟ ನಡೆಸಲಿದೆ ಎಂದರು. ರಾಜ್ಯದ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಒಂದು ಜನಾಂದೋಲನ ಮಾಡ್ತಿದೆ. ನಮ್ಮ ರಾಜ್ಯದ ನಾಯಕರುಗಳಾದಂತ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು, ನಳಿನ್ ಕುಮಾರ್ ಕಟೀಲ್ ಸಾಹೇಬರು ಮತ್ತಿತರ ಎಲ್ಲ ನಾಯಕರ ಕರೆ ಮೇರೆಗೆ ಇವತ್ತು ಜಿಲ್ಲಾದ್ಯಂತ ಪ್ರತಿ ರಾಜ್ಯಾದ್ಯಂತ ಇವತ್ತು ಪ್ರತಿ ಜಿಲ್ಲೆಗಳ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈಗ ತಾನೇ ನಮ್ಮ ಅಧ್ಯಕ್ಷರು ಮತ್ತು ಇಷ್ಟೊತ್ತು ಮಾತಾಡಿದಂಥ ಉಚ್ಚೈ ಸಾಹೇಬರು ಇರ್ಬೋದು, ಇಲ್ಲಿರುವಂಥ ಎಲ್ಲ ಬಿಜೆಪಿಯ ಮುಖಂಡರುಗಳು ಹೇಳಿದಾಗೆ ಈ ಒಂದು ರಾಜ್ಯ ಸರ್ಕಾರ ಕರ್ನಾಟಕನ ಒಂಥರ ಆಲ್ ಕರ್ಕಣ ರೀತಿಯಲ್ಲಿ ಮಾಡ್ಕೊಂಡಿದೆ. ಇವತ್ತು ಪಂಚರಾಜ್ಯಗಳ ಚುನಾವಣೆಗೆ ಇವತ್ತು ರಾಜ್ಯವನ್ನು ಲೂಟಿ ಮಾಡಿ ಇವತ್ತು ಅಲ್ಲಿ ಚುನಾವಣೆ ಮಾಡ್ತಿರೋವಂಥದ್ದು ಇವತ್ತು ಖಂಡನಾರ. ಅದಕ್ಕೆ ಸಾಕ್ಷಿಗಳು ಕೂಡ ಇವತ್ತು ಎಲ್ಲೋ ಒಂದು ಕಡೆ ಜನಕ್ಕೆ ಡೌಟ್ ಬರೋ ರೀತಿಯಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಇವತ್ತು ಕಾಣ್ತಾ ಇದೆ. ಆದ್ದರಿಂದ ಇಂಥ ಒಂದು ಸರ್ಕಾರ ಜನರ ಒಂದು ಪ್ರೀತಿಗೆ ಬದ್ಧತೆಗೆ ಏನು ಹೇಳಿದ್ರು ಆ ಬದ್ಧತೆನ ಕಾಪಾಡ್ಕೊಳ್ದಲ್ಲೇ ಇವತ್ತು ಜನರನ್ನು ಕತ್ತಲಲ್ಲಿಟ್ಟಿದ್ದಾರೆ. ಇವತ್ತು ಸಾಮಾನ್ಯ ಕುಟುಂಬದವರು ಇರ್ಬೋದು, ರೈತರಿಗೆ ಇವತ್ತು ಕರೆಂಟ್ ಇಲ್ಲ. ಇವತ್ತು ಇಂಡಸ್ಟ್ರೀಸ್ ಕೂಡ ಅವರ ಕತೆ ಅಂತೂ ಗೋಳ್ತಿ ಹೇಳಕ್ಕೆ ತಿರುಗ್ತಾರೆ. ಮತ್ತಿತರ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಇವತ್ತು ನೋಡೋಕ್ಕಾಗ್ತಿಲ್ಲ. ಹಳೆ ಆಗಿರೋ ಅಭಿವೃದ್ಧಿ ಕಾರ್ಯಕ್ರಮಗಳು ನಿಂತಿದೆ. ಮುಂದೆ ನನಗೆಲ್ಲ ಒಂದು ಕಡೆ ಇದು ಮರೀಚಿಕೆ ಅನ್ನಿಸ್ತಾ ಇತ್ತು. ಇವತ್ತು ಎಲೆಕ್ಷನ್ ಆದಾಗ ಎಲ್ಲ ಒಂದು ಹಿಂದೆ ಬಿ ಜೆ ಪಿಲಿದ್ದಂಥ ಸಣ್ಣ ಪುಟ್ಟ ಗೊಂದಲಗಳು ಇವೆಲ್ಲದಿಂದ ಜನ ಒಂದು ಏನೋ ಈ ಕಾಂಗ್ರೆಸ್ಸಿಗೆ ಹಾಕೋರು ಏನೋ ಉದ್ಧಾರ ಮಾಡ್ತಾರೆ ಅಂತ ಹಾಕಿ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿಶಂಕರ ಹೆಬ್ಬಾಕ ಮಾತನಾಡಿ, ರಾಜ್ಯದ ಮುಖಂಡರ ಕರೆಯ ಮೇರೆಗೆ ಇಂದು ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು, ನಾಳೆ ತಾಲೂಕು ಕೇಂದ್ರಗಳಲ್ಲಿ, ನಂತರ ಹೋಬಳಿ ಮಂಡಲಗಳಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯಲಿದೆ. ಬಿಬಿಎಂಪಿಯ 650 ಕೋಟಿ ಕಾಮಗಾರಿಗೆ ಎನ್ಒಸಿ ನೀಡಿ ಅದರಿಂದ ಸುಮಾರು 82 ಕೋಟಿ ರು ಕಿಕ್ಬ್ಯಾಕ್ ಪಡೆಯಲಾಗಿದೆ. ಈ ನಿಟ್ಟಿನಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದರು. ಬಿಬಿಎಂಪಿಯಲ್ಲಿ 650 ಕೋಟಿ ಎಲ್ಒಸಿಯನ್ನು ಕಾಂಟ್ರಾಕ್ಟ್ಗಳಿಗೆ ಕೊಟ್ಟು ಅದರ ಕಿಕ್ ಬ್ಯಾಕ್ ಅನ್ನು ಪಡೆದು ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿದ್ದನ್ನು ಐಟಿ ಅವರು ಹಿಡಿದಿರೋದು ತಮಗೆಲ್ಲ ಗೊತ್ತಿದೆ. ತಮ್ಮ ಮೂಲಕ ಇಡೀ ರಾಜ್ಯಕ್ಕೆ ಅದು ಪರಿಚಯ ಆಗಿದೆ. ಈ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಕಾಣ್ತಾ ಇಲ್ಲ. ಬಿಟ್ಟಿ ಭಾಗ್ಯಗಳನ್ನು ಕೊಡುವುದ ಒಂದು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಂಥ ಈ ಸರ್ಕಾರ ಅದನ್ನು ಕೂಡ ಸರಿಯಾಗಿ ಕೊಡದಲೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗಳು ಅನೇಕರಿಗೆ ಸಾವಿರಾರು ಜನಕ್ಕೆ ಆ ಹಣ ತಲುಪಿಲ್ಲ. 1 ಕೋಟಿ ಚಿಲ್ಲರೆ ಜನಕ್ಕೆ ನಾವು ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಊರುಗಳಲ್ಲಿ ಕೇವಲ 10% 15% ಜನಕ್ಕೆ ಆ ಹಣ ಹೋಗಿದೆ. ರಾಜ್ಯ ಸರ್ಕಾರ ಕೊಡ್ತಿರ್ತಕ್ಕಂಥ ಕೃಷಿ ಸಮ್ಮಾನ ಯೋಜನೆ 4,000 ಏನು ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಅದನ್ನು ಕೂಡ ನಿಲ್ಲಿಸಿದ್ದಾರೆ. ಬಡವರು ಸತ್ತಂಥ ಸಂದರ್ಭದಲ್ಲಿ ಅಂತ ಸಂಸಾರಕ್ಕೋಸ್ಕರ 5,000 ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಹಿಂದಿನ ಸರ್ಕಾರಗಳು ಕೊಡ್ತಾ ಬಂದಿದ್ವು. ಆ ಹಣವನ್ನು ಕೂಡ ಇವತ್ತು ನಿಲ್ಲಿಸಿ ಇವತ್ತು ಬಿಟ್ಟಿ ಭಾಗ್ಯಗಳ ಕೊಡೋದ್ರಲ್ಲಿ ಮತ್ತು ಬೇರೆ ರಾಜ್ಯಗಳ ಚುನಾವಣೆಗೆ ಹಣವನ್ನು ವಂಚಿಸುವಂಥ ಒಂದು ಮಾರ್ಗದಲ್ಲಿ ತೊಡಗಿರ್ತಕ್ಕಂಥ ಈ ಒಂದು ಭ್ರಷ್ಟಾಚಾರ ಸರ್ಕಾರವನ್ನು ಕಿತ್ತು ಒಗೆಯೋದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ರಾಜ್ಯಾದ್ಯಂತ ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲೇ ಹೋಗಲಿ ಭ್ರಷ್ಟಾಚಾರ. ಮೈಸೂರು ದಸರಾ ಚುನಾವಣೆಯಲ್ಲೂ ಕೂಡ ಕಲಾವಿದರಿಗೂ ಕೂಡ ಈ ಒಂದು ಲಂಚದ ಭ್ರಷ್ಟಾಚಾರದ ಆರೋಪವನ್ನು ತಾವೆಲ್ಲ ಪತ್ರಿಕೆಯಲ್ಲಿ ನೋಡಿದ್ದೀರಿ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಜಿಲ್ಲೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ ಈ ಒಂದು ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಪ್ರತಿಭಟನೆಯಲ್ಲಿ ಗ್ರಾಮಾಂತರ ಶಾಸಕ ಬಿ ಸುರೇಶ್ಗೌಡ, ನಗರ ಮಂಡಲ ಅಧ್ಯಕ್ಷ ಹನುಮಂತರಾಜು, ಸತ್ಯಮಂಗಲ ಜಗದೀಶ್, ಒಬಿಸಿ ಕಾರ್ಯಕಾರಿಣಿ ಸದಸ್ಯ ಎಸ್ ಪಿ ಚಿದಾನಂದ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅಂಬಿಕಾ ಹುಲಿನಾಯ್ಕರ್, ಸರೋಜಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶೃಂಗೇರಿ ಶಂಕರ ಮಠದಲ್ಲಿ ಶರನ್ನವರಾತ್ರಿ ಮಹೋತ್ಸವ ಅಂಗವಾಗಿ ವಿವಿಧ ಹೋಮಾದಿಗಳು ನಡೆಸಲಾಯಿತು. ಶ್ರೀ ಶಂಕರ ಸೇವಾ ಸಮಿತಿ ವತಿಯಿಂದ ಅಕ್ಟೋಬರ್ 15 ರಿಂದ 24 ರವರೆಗೂ ಶರನ್ನವರಾತ್ರಿ ಪ್ರಯುಕ್ತ ವಿವಿಧ ಹೋಮಾದಿಗಳನ್ನು ಆಯೋಜಿಸಲಾಗಿದ್ದು, ಪ್ರತಿದಿನ ಕುಂಕುಮಾರ್ಚನೆ ಪೂರ್ಣಾಹುತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿನಿತ್ಯ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಶಾರದಮ್ಮನವರಿಗೆ ವಿಶೇಷ ಅಲಂಕಾರಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಕೋರಲಾಗಿದೆ. ನಾನು ಇಲ್ಲಿ ಶಂಕರ ಸೇವಾ ಸಮಿತಿ ಶಂಕರ ಮಠದಲ್ಲಿ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೇನೆ. ಪ್ರತಿ ವರ್ಷ
ವರ್ಷದಂತೆ ಈ ವರ್ಷವೂ ಕೂಡ ಶೃಂಗೇರಿ ಶಂಕರಮಠ ತುಮಕೂರು ಇಲ್ಲಿ ಶರಣವೃತ್ತಿ ಪ್ರಯುಕ್ತ ದ್ವಿತೀಯ ದಿನ ಎರಡನೇ ದಿವಸ ಇಂದು ರುದ್ರಹೋಮ ಸಂಪನ್ನಗೊಂಡಿದೆ. ಇನ್ನು ಏಳು ದಿವಸಗಳು ಕೂಡ ವಿವಿಧ ಹೋಮ ಹವನಾದಿಗಳು, ಬೆಳಗಿನ ಪೂಜಾ ಕೈಂಕರ್ಯಗಳು, ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಮಸ್ತ ತುಮಕೂರಿನ ಭಕ್ತ ವೃಂದಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪ್ರತಿ ದಿವಸ ನಾವಿಲ್ಲಿ ಶಾರದಾಂಬೆಯ ಕೃಪೆಯಿಂದ ಶಂಕರ ಭಗವತ್ಪಾದಾಚಾರ್ಯರ ಆಶೀರ್ವಚನದಿಂದ ನಾವಿಲ್ಲಿ ನಡೆಸ್ತಾ ಇದ್ದೇವೆ. ಶರನ್ನವರಾತ್ರಿ ಉತ್ಸವ ಶೃಂಗೇರಿ ಮಠದ ಪರಂಪರೆಯಲ್ಲಿ ವಿಶೇಷವಾದ ವಾರ್ಷಿಕ ಉತ್ಸವ. ಈ ವಾರ್ಷಿಕ ಉತ್ಸವವನ್ನು ಈ ಸಂವತ್ಸರದಲ್ಲಿ ನಮ್ಮ ಉಭಯ ಜಗದ್ಗುರುಗಳ ಆಶೀರ್ವಾದದಿಂದ ನೆರವೇರಿಸಿಕೊಂಡು ಶಂಕರ ಸೇವಾ ಸಮಿತಿಯ ಸಮಸ್ತ ಪದಾಧಿಕಾರಿಗಳ ಸಹಕಾರದಿಂದ ನೆರವೇರಿಸಿಕೊಂಡು ಬರ್ತಾ ಇದೆ. ಬರುವ 23ನೇ ತಾರೀಕು ಅದರ ಅಂತಿಮವಾಗಿ ನವಚಂಡಿಕಾ ಯಾಗವನ್ನು ಏರ್ಪಡಿಸಲಾಗಿದೆ. ಅವತ್ತು ಪ್ರಾತಃಕಾಲ ಹೋಮಾದಿಗಳು, ಮಧ್ಯಾಹ್ನ ಪೂರ್ಣಾವತಿ ಮತ್ತು ಸಮಸ್ತ ಭಕ್ತ ಬಾಂಧವರಿಗೂ ಕೂಡ ವಿಶೇಷವಾಗಿ ಇಲ್ಲಿ ಯಾವುದೇ ವಿಧವಾದ ತಾರತಮ್ಯವಿಲ್ಲದೆ ಎಲ್ಲರಿಗೂ ಕೂಡ ಎಲ್ಲ ಭಕ್ತರು ಒಂದೇ. ಇಲ್ಲಿ ಇದು ಬರೀ ಒಂದು ವಿಪ್ರ ಸಂಘಟನೆ ಅಂತ ಮಾತ್ರ ಹೇಳಿ ತಿಳ್ಕೊಂಬ ಶಂಕರನ ಭಕ್ತರು ಎಲ್ಲ ಅನನ್ಯ ಭಕ್ತರು. ಎಲ್ಲ ಭಕ್ತರಿಗೂ ಕೂಡ ಮಹಾಪ್ರಸಾದವನ್ನು ಏರ್ಪಡಿಸಲಾಗಿದೆ. ಎಲ್ಲರೂ ಪ್ರಸಾದವನ್ನು ಚಂಡಿಕಾ ಹೋಮಕ್ಕೆ ಯಾರು ಕಾಣಿಕೆಯನ್ನು ನೀಡಿರ್ತಾರೆ ಅವರಿಗೆ ವಿಶೇಷವಾದ ಪ್ರಸಾದವನ್ನು ಕೂಡ ನಮ್ಮ ಶಂಕರ ಸೇವಾ ಸಮಿತಿ ಪದಾಧಿಕಾರಿಗಳು ಅಲ್ಲವರಿಗೆಲ್ಲ ತಲುಪಿಸ್ತಾ ಇದ್ದಾರೆ. ಎಲ್ಲ ಮಂಗಳ ಕಾರ್ಯಗಳು ಕೂಡ ಜಗದ್ಗುರುಗಳು ಭಕ್ತರ ಸಹಕಾರ ವಿಶೇಷವಾಗಿ ಒಂದು ಹೊಸ ಮನೋಭಾವ ಉಲ್ಲಾಸ ಮನೋಭಾವವನ್ನು ಸೇವೆ ಸಲ್ಲಿಸ್ತಿರೋ ನಮ್ಮ ಸಮಿತಿಯ ವಿಶೇಷ ಪದಾಧಿಕಾರಿಗಳಿಂದ ಸಹಕಾರದಿಂದ ನೆರವೇರುತ್ತೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗೊಲ್ಲ ಸಮುದಾಯಕ್ಕಾಗಿ ದುಡಿದಿರುವ ವ್ಯಕ್ತಿಗಳನ್ನ ತೇಜೋವಧೆ ಮಾಡಿರುವ ಕೆಲ ಮುಖಂಡರ ವರ್ತನೆಯನ್ನ ಕಾಡುಗೊಲ್ಲ ಯುವಕ ಮಿತ್ರರ ಬಳಗದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುವ ಮುಖಂಡರುಗಳು ಜಿಎಂ ಸಣ್ಣ ಮುದ್ದಯ್ಯ, ಡಿಟಿ ಶ್ರೀನಿವಾಸ್ ಮತ್ತು ಹಿರಿಯೂರಿನ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ಕೆಲ ವ್ಯಕ್ತಿಗಳು ತಮ್ಮ ಸ್ವಾರ್ಥ ಸಾಧನೆಗಾಗಿ ಅವಹೇಳನ ಮಾಡಿದ್ದನ್ನ ತೀವ್ರವಾಗಿ ಛೇಡಿಸಿದ್ರು. ದಿವಂಗತ ಎ ಕೃಷ್ಣರವರು ರಾಜ್ಯದಲ್ಲಿರುವ ಕಾಡುಗೊಲ್ಲ ಸಮುದಾಯ ಅಭಿವೃದ್ಧಿಗೆ ಅಪಾರವಾಗಿ ಶ್ರಮಿಸಿ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣಕ್ಕೆ ಜಾಗ ಮಂಜೂರು ಮಾಡಿಸಿದ್ದನ್ನ ಮುಖಂಡ ಅರುಣ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದ್ದಾರೆ. ಹಿರಿಯೂರು ತಾಲೂಕು ಗೊಲ್ಲರಹಟ್ಟಿಗಳ ರಸ್ತೆ ಅಭಿ ಸರ್ಕಾರದಿಂದ 30 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಿದ್ದಾರೆ. ಹಿರಿಯೂರು ತಾಲೂಕು ಒಂದರಲ್ಲೇ ಅಲೆಮಾರಿ ಯೋಜನೆಯಡಿ 4,448 ಮನೆಗಳನ್ನು ಮಂಜೂರು ಮಾಡಿಸಿದ್ದಾರೆ ಎಂದು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು. ತದನಂತರ ಮೊನ್ನೆ ದಿವಸ ಕೆಲವು ಕಾಡುಗಲ್ಲರ ಮುಖಂಡರುವಂತಹ ಸ್ವಯಂ ಘೋಷಿತ ನಾಯಕರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಪೂರ್ಣಿಮಾ ಶ್ರೀನಿವಾಸ ಅವರು ಕಾಡುಗಲ್ಲರ ವಿರೋಧಿ, ಸಣ್ಣಮುದ್ದೆಯವರು ಸಹ ಕಾಡುಗಲ್ಲರ ವಿರೋಧಿ. ಇವರಿಂದ ಸಮುದಾಯಕ್ಕೆ ತುಳಿತ ಉಂಟಾಗಿದೆ, ಎಸ್ ಟಿ ಮೀಸಲಾತಿ ಹೋರಾಟಕ್ಕೆ ಇವರಿಂದ ಹಿನ್ನಡೆಯಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಕ್ಕುಗಳು ಬೇರೆ, ಕಾಡುಗೊಲ್ಲರಾಗಿ ನಾವು ಕಾಡುಗೊಲ್ಲರ ಯುವಕರೇ, ಹಕ್ಕುಗಳನ್ನು ನಾವು ಹೋರಾಟಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಬೇಕು, ಸರ್ಕಾರದಿಂದ ಗಮನಕ್ಕೆ ತರಬೇಕು. ಅದನ್ನು ಯಾರೋ ಇನ್ನೊಬ್ಬರು ಬಂದು ಅದನ್ನು ತುಳಿಯೋಕ್ಕಾಗೋದಿಲ್ಲ. ಆದರೆ ಇವರು ಟಿ ಶ್ರೀನಿವಾಸ್ ಅವರು ಮತ್ತು ಪೂರ್ಣಿಮಾ ಶ್ರೀನಿವಾಸ್ ಅವರ ಹೆಸರು ಎತ್ಕೊಂಡೇ ಇಲ್ಲಿ ಇವರು ನಾಯಕರುಗಳಾಗಬೇಕು ಅನ್ನೋದಾಗಿದ್ದರೆ ಬೇರೆ ರೀತಿಯಾಗಿ ಮಾಡಲಿ. ಚುನಾವಣೆಯ ಸಂದರ್ಭದಲ್ಲಿ ಇವರು ನಾಯಕರುಗಳಾಗಿ ಬರ್ತಾರೆ, ಯಾವ ಒಂದು ಹಟ್ಟಿಗಳನ್ನು ಸುತ್ತಿಲ್ಲ, ಕಂದಾಯ ಗ್ರಾಮಗಳಿಗೆ ಹೋರಾಟಗಳನ್ನು ಮಾಡಿಲ್ಲ. ಪ್ರತಿಯೊಂದು ಹಟ್ಟಿಗಳಿರುವಂಥ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿರುವಂತಹ ಸುಮಾರು ನಾಯಕರುಗಳಿದ್ದಾರೆ, ಅವರ್ಯಾರೂ ಸಹ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕೆಲವು ದಿನಗಳಿಂದ ನಾವು ನಾಯಕರುಗಳು ಅಂತ ಹೇಳಿಕೊಂಡು ಕಾಡುಗೊಲ್ಲರ ಯುವಕರ ದಾರಿ ತಪ್ಪಿಸ್ತಾ ಇದ್ದಾರೆ. ಕಾಡುಗೊಲ್ಲರ ಯುವಕರಿಗೆ ಏನೇನು ಆಗಬೇಕಾಗಿದೆ, ಸೌಲಭ್ಯಗಳು ಸಿಗಬೇಕು, ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಇವರಿಗೆ ಬೇಕಾಗಿರೋದು ಬರೀ ಪೂರ್ಣಿಮಾ ಶ್ರೀನಿವಾಸರು ಮತ್ತು ಡಿ ಟಿ ಶ್ರೀನಿವಾಸರ ಹೆಸರು ಮಾತ್ರ. ಪೂರ್ಣಿಮಾ ಶ್ರೀನಿವಾಸರವರು ಕಾಡುಗೊಲ್ಲರಿಗೆ ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಸಮುದಾಯಗಳಿಗೆ ಏನೇನು ಮಾಡಿದ್ದಾರೆ, ಕಾಡುಗೊಲ್ಲರಿಗೆ ಏನು ಮಾಡಿದ್ದಾರೆ ಅನ್ನೋ ದಾಖಲೆಗಳ ಸಮೇತ ನಾವು ನಿಮಗೆ ತಲುಪಿಸಿದ್ದೀವಿ, ಪ್ರೆಸ್ ನೋಟಲ್ಲೇ ಕೊಟ್ಟಿದ್ದೀವಿ. ಸುಮಾರು ಹಟ್ಟಿಗಳಿಗೆ, ಅಲೆಮಾರಿ ಜನಾಂಗಗಳಿಗೆ ಮನೆಗಳನ್ನು, ಅಲ್ಲ ಅರೆ ಅಲೆಮಾರಿಗಳಿಗೆ ಮನೆಗಳನ್ನು ನಿವೇಶನಗಳನ್ನು ಕೊಟ್ಟಿದ್ದಾರೆ 120. ಇನ್ನು ಸುದ್ದಿಗೋಷ್ಠಿಯಲ್ಲಿ ಗುಬ್ಬಿಹಟ್ಟಿ ಮಹಾಲಿಂಗಯ್ಯ, ಅರುಣ್ ಕುಮಾರ್, ಸತೀಶ್ ಪಾತೇನಹಳ್ಳಿ, ಎಚ್ಎನ್ ರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ನಗರದ ಸಿಎಸ್ಐ ವೆಸ್ಲಿ ದೇವಾಲಯದ 175ನೇ ವರ್ಷಾಚರಣೆ ಅಂಗವಾಗಿ ಅಕ್ಟೋಬರ್ 12 ರಿಂದ 22 ರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ವೆಸ್ಲಿ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೆಸ್ಲಿ ಚರ್ಚ್ನ ಸಭಾಪಾಲಕರಾದ ರೆವರೆಂಡ್ ಫಾದರ್ ಮಾರ್ಗನ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1848ರಲ್ಲಿ ಕ್ರೈಸ್ತ ಮಿಷನರಿ ಜಾನ್ ವೆಸ್ಲಿ ಅವರಿಂದ ಆರಂಭವಾದ ಮೊಟ್ಟ ಮೊದಲ ಸಿಎಸ್ಐ ವೆಸ್ಲಿ ದೇವಾಲಯ ಇದಾಗಿದ್ದು,
ತುಮಕೂರಿನ ಪ್ರತಿ ಹಂತದ ಬೆಳವಣಿಗೆಯೊಂದಿಗೆ ತನ್ನನ್ನು ಬೆಸೆದುಕೊಂಡು ಬಂದಿದೆ. ತುಮಕೂರು ಭಾಗದಲ್ಲಿ 1837ರಲ್ಲಿ ಗುಬ್ಬಿಯಲ್ಲಿ ಮೊದಲ ಕ್ರೈಸ್ತ ಮಿಷನರಿ ಆರಂಭವಾಗಿದ್ದು ಸುವಾರ್ತೆ ಪ್ರಸಾರದ ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗೆ ತೊಡಗಿಕೊಂಡಿದ್ದು ಅದರ ಮುಂದುವರೆದ ಭಾಗವಾಗಿ 1848ರಲ್ಲಿ ವೆಸ್ಲಿ ಚರ್ಚ್ ಆರಂಭವಾಯಿತು. ಇದರ ಮೊದಲ ಸಭಾಪಾಲಕರಾಗಿ ಥಾಮಸ್ ಬೈರ್ ಅವರು ಕಾರ್ಯನಿರ್ವಹಿಸಿದ್ದರು ಎಂದು ತಿಳಿಸಿದರು. ಯಾವ ರೀತಿ ಇತ್ತು ಅದರ ಬೆಳವಣಿಗೆ ಯಾವ ರೀತಿ ಆಯಿತು ಅಂತ ಹೇಳುವಾಗ ನಮ್ಮ ವೆಸ್ತಿ ಸಭೆ ಇತಿಹಾಸ ಅದಕ್ಕೆ ಕೊಡುಗೆಗಳನ್ನು ಕೊಟ್ಟಿರುವುದನ್ನು ನಾವು ನೋಡ್ತೇವೆ. 1837ರಲ್ಲಿ ತುಮಕೂರು ಪಟ್ಟಣ ಮತ್ತು ಸುತ್ತಮುತ್ತ ಇದ್ದಂಥ ಊರುಗಳಲ್ಲಿ ಪ್ರಮುಖವಾಗಿ ಗುಬ್ಬಿ ಈ ಒಂದು ಪ್ರದೇಶದಲ್ಲಿ ವೆಸ್ಲಿಯನ್ ಮೆಥೋಡಿಸ್ಟ್ ಮಿಷನ್ ಅಂತ ಹೇಳಿ ಒಂದು ಮಿಷನರಿಗಳ ಗುಂಪು ಬರ್ತದೆ. ಅವರು ಈ ಪಟ್ಟಣದಲ್ಲಿ ಈ ಕ್ರೈಸ್ತ ಸುವಾರ್ಥ ಸೇವೆಯನ್ನು ಸಾರಬೇಕು ಅಂತೇಳಿ ಪ್ರಾರಂಭ ಮಾಡಿಕೊಂಡು ಪ್ರಾರಂಭದ ಮಿಷನರಿ ಚಟುವಟಿಕೆಯಿಂದ ಗುಬ್ಬಿಲಿ ಪ್ರಾರಂಭ ಮಾಡ್ತಾರೆ. 1837ರಿಂದ ಈ ಸಭೆಯ ಸಂಸ್ಥಾಪಕರು ಅವರ ಅವಿರುದ್ಧವಾದಂಥ ಸೇವೆ ಅವರ ಕೊಡುಗೆ ನಿಮಿತ್ತವಾಗಿ 1848ರಲ್ಲಿ ವೆಸ್ಲಿ ಸಭೆ ಅಧಿಕೃತವಾಗಿ ತುಮಕೂರು ಪಟ್ಟಣದಲ್ಲಿ ಈ ಸ್ಥಳದಲ್ಲಿ ಅದು ಪ್ರಾರಂಭವಾಗ್ತದೆ. ಇದುವರೆಗೆ ಈ ಚರ್ಚಲ್ಲಿ 175 ವರ್ಷದ ಇತಿಹಾಸದಲ್ಲಿ ಸುಮಾರು 97 ಸಭಾ ಸೇವಕರು ಸೇವೆ ಮಾಡ್ತಾರೆ. ಅದರಲ್ಲಿ ಕೆಲವರು ಮಿಷನರಿಗಳಿದ್ದಾರೆ, ಇನ್ನು ಬಹುತೇಕ ಮಂದಿ ರೆವರೆಂಡ್ಗಳು. ನನ್ನ ಹಾಗೆ ಗುರುಕುಲದಲ್ಲಿ ಅಭ್ಯಾಸ ಮಾಡಿ ಟ್ರೈನಿಂಗ್ ತಗೊಂಡಿರುವಂತ ರೆವರೆಂಡ್ಸ್. ತುಮಕೂರಿನ ದಸರಾ ಸಮಿತಿ ವತಿಯಿಂದ ಆಯೋಜಿಸಿದ್ದ 33ನೇ ವರ್ಷದ ದೀಪಾಲಂಕಾರಕ್ಕೆ ಸಿದ್ಧಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಚಾಲನೆ ನೀಡಿದರು. ಮೊದಲಿಗೆ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದ ಶ್ರೀಗಳು ಟೌನ್ ಹಾಲ್ ವೃತ್ತದಲ್ಲಿರುವ ಕಂಟ್ರೋಲ್ ಯೂನಿಟ್ ಗುಂಡಿ ಒತ್ತುವ ಮೂಲಕ ಇಡೀ ನಗರಾದ್ಯಂತ ಹಾಕಿರುವ ದಸರಾ ದೀಪಾಲಂಕಾರಕ್ಕೆ ಚಾಲನೆ ನೀಡಿದರು. ಇನ್ನು ಈ ವೇಳೆ ದಸರಾ ಉತ್ಸವ ಸಮಿತಿ ಗೌರವಾಧ್ಯಕ್ಷ ಎಸ್ಪಿ ಚಿದಾನಂದ್, ಕಾರ್ಯಾಧ್ಯಕ್ಷ ಡಾಕ್ಟರ್ ಪರಮೇಶ್, ಅಧ್ಯಕ್ಷರಾದ ಬಿಎಸ್ ಮಂಜುನಾಥ್, ಉತ್ಸವ ಸಮಿತಿಯ ಅಧ್ಯಕ್ಷ ಕೋರಿ ಮಂಜುನಾಥ್, ಉಪಾಧ್ಯಕ್ಷ ಎಸ್ ನಾಗಣ್ಣ, ಸಿವಿ ಮಹದೇವಯ್ಯ, ಮೇಯರ್ ಪ್ರಭಾವತಿ, ಉಪಮೇಯರ್ ಟಿಕೆ ನರಸಿಂಹಮೂರ್ತಿ, ಪಾಲಿಕೆ ವಿರೋಧ ಪಕ್ಷದ ನಾಯಕ ವಿಷ್ಣುವರ್ಧನ್, ಸದಸ್ಯರಾದ ಮಲ್ಲಿಕಾರ್ಜುನ್, ರಮೇಶ್, ಕಾರ್ಯದರ್ಶಿ ಹನುಮಂತರಾಜು, ಖಜಾಂಚಿ ಜಿಎಸ್ ಬಸವರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಟಿಕೆ ನರಸಿಂಹಮೂರ್ತಿಯವರು ಪೂಜ್ಯ ಉಪಮಹಾಪೌರರು ತುಮಕೂರು ಮಹಾನಗರ ಪಾಲಿಕೆ ಅವರಿಗೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಶ್ರೀಯುತರಾದ ವಿಷ್ಣುವರ್ಧನ್ ಅವರು, ವಿರೋಧ ಪಕ್ಷದ ನಾಯಕರು, ತುಮಕೂರು ಮಹಾನಗರ ಪಾಲಿಕೆ ಅವರಿಗೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಅಶ್ವಿಜಾ ಜೀವಿ ಅವರು, ಆಯ್ಕೂರು ಮಹಾನಗರ ಪಾಲಿಕೆ ಅವರಿಗೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ತಿಪಟೂರು ನಗರದ ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ 1 ಕೋಟಿ ವೆಚ್ಚದ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಶಾಸಕ ಕೆ ಷಡಕ್ಷರಿ ಗುದ್ದಲಿ ಪೂಜೆ ನೆರವೇರಿಸಿದರು. ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ನೂತನ ಕೊಠಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರ ಹಾಗೂ ಆರೋಗ್ಯ ಕ್ಷೇತ್ರಗಳ ಮೂಲಸೌಕರ್ಯಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ತಿಪಟೂರಿನಲ್ಲಿ ಖಾಸಗಿ ಶಾಲೆಗಳಿಗಿಂತಲೂ ಹೆಚ್ಚಿನ ದಾಖಲಾತಿಯನ್ನು ಸರ್ಕಾರಿ ಶಾಲೆಗಳಲ್ಲಿ ಕಾಣಬಹುದಾಗಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಜ್ಯದಲ್ಲೇ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದು ಸರ್ಕಾರದಿಂದ ದೊರೆಯುವ ಎಲ್ಲ ಸೌಕರ್ಯ ಒದಗಿಸಿಕೊಡಲಾಗುವುದು ಎಂದರು. ನಾನು ಎಲ್ಲಿ ಮೊದಲನೇ ಬಾರಿ ಶಾಸಕನಾದಾಗಲಿಂದಲೂ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀನಿ ಅಂತ ಮುಂಚೆಯಿಂದ ಹೇಳ್ತಾ ಬಂದಿದ್ದಾರೆ. ಸರ್ಕಾರದಲ್ಲಿ ಒತ್ತಾಯ ಹಾಕಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಹಣವನ್ನು ಕೊಡಿಸ್ತಾ ಬಂದಿದ್ದಾರೆ. ನಾನು ಶಾಸಕನಾದಾಗಲೂ ಮಾಡಿದ್ದೀನಿ, ಬೇರೆಯವ್ರು ಶಾಸಕರಿದ್ದಾಗಲೂ ಮಾಡಿದ್ದಾರೆ. ಆದರೆ ಸರ್ಕಾರಿ ಕಾಲೇಜು ಮತ್ತು ಶಾಲೆಗಳು ಇತ್ತೀಚಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ತಿರಸ್ಕಾರಗೊಂಡಿರ್ತಕ್ಕಂಥ ಸರ್ಕಾರಿ ಶಿಕ್ಷಣ ಸಂಸ್ಥೆ ಅಂತ. ಆದರೆ ನನ್ನ ಕ್ಷೇತ್ರದಲ್ಲಿ ಆಗಿಲ್ಲ. ವಿದ್ಯಾರ್ಥಿನಿಯರ ಸಂಖ್ಯೆ ಅತಿ ಹೆಚ್ಚು ಈ ಭಾಗದಲ್ಲಿದೆ. ಪ್ರಥಮ ದರ್ಜೆ ಕಾಲೇಜಿಗೆ ಇಡೀ ರಾಜ್ಯದಲ್ಲೇ ಪ್ರಥಮವಾಗಿ ದಾಖಲಾತಿಯನ್ನು ಪಡೆದಂಥ
ಕಾಲೇಜು ಅಂತ ಹೆಸರನ್ನ ಪಡೆದಿದೆ. ಒಮ್ಮೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡತಕ್ಕಂತ ಸಂದರ್ಭದಲ್ಲಿ ಕಟ್ಟಡದ ಬೇಡಿಕೆ ಇಟ್ಟಾಗ ಸುಮಾರು 9 ಕೋಟಿ ಚಿಲ್ಲರೆ ಆವಾಗ ಮಂಜೂರಾತಿ ಮಾಡ್ಕೊಂಡ್ರು. ಆವಾಗ ಅವತ್ತಿನ ಶಿಕ್ಷಣ ಸಚಿವರು ದೇಶಪಾಂಡೆ ಅವರು ನಗ್ತಾ ಇದ್ದರು. ಸುಮಾರು 4,000ಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿದ್ದಾರೆ, ನಮಗೆ ಕಟ್ಟಡದ ಅವಶ್ಯಕತೆ ಇದೆ ಅಂದಾಗ ಎಂತರಿಗೂ ಆಶ್ಚರ್ಯ ಆಗ್ತದೆ. ಸರ್ಕಾರಿ ಕಾಲೇಜುಗಳು ಸರ್ಕಾರಿ ಶಾಲೆ ಅಂದರೆ ಅಷ್ಟು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಯೋಗೀಶ್, ಪ್ರಕಾಶ್, ಇಂಜಿನಿಯರ್ ದೊಡ್ಡಯ್ಯ, ಸರ್ಕಾರಿ ಬಾಲಕಿಯರ ಕಾಲೇಜಿನ ಪ್ರಾಚಾರ್ಯರು, ಬೋಧಕ ವರ್ಗ ಮುಂತಾದವರು ಹಾಜರಿದ್ದರು. ಪಾವಗಡ ತಾಲೂಕಿನ ಬಂಜಾರ ಸಮುದಾಯದ ಹಲವು ಗಣ್ಯರು ಶಾಸಕರಾದ ಶ್ರೀ ಎಚ್ ವಿ ವೆಂಕಟೇಶ್ ಅವರನ್ನ ಭೇಟಿ ಮಾಡಿ ತಾಲೂಕಿನಲ್ಲಿ ಬಂಜಾರ ಭವನ ನಿರ್ಮಾಣಕ್ಕೆ ಅನುದಾನ ಮತ್ತು ಸಮಾಜಕ್ಕೆ ಇತರೆ ಸೌಲಭ್ಯ ಕಲ್ಪಿಸಿಕೊಡುವಂತೆ ಮನವಿ ಸಲ್ಲಿಸಿದರು. ರಮೇಶ್ ರಾಥೋಡ್ ಮಾತನಾಡಿ, ಸಮುದಾಯದ ಒಳಿತಿಗೆ ನೂತನ ಶಾಸಕರು ಹೆಚ್ಚು ಶ್ರಮ ವಹಿಸಬೇಕು. ಬಂಜಾರ ಜನಾಂಗದ ಪ್ರಗತಿಗೆ ಉತ್ತಮ ಯೋಜನೆಗಳು ಸಮುದಾಯಕ್ಕೆ ಸಿಗಬೇಕು. ಲಂಬಾಣಿ ಹಟ್ಟಿಗಳನ್ನ ಕಂದಾಯ ಗ್ರಾಮಗಳನ್ನಾಗಿಸಬೇಕು. ಸಮುದಾಯದ ಪ್ರಗತಿಗೆ ಹೆಚ್ಚು ಆದ್ಯತೆ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಕಾರಣ ನಮ್ಮ ತಾಂಡಗಳ ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚೆ, ಕಾರಣ ನಮ್ಮ ಸಂಘಟನೆಗಳನ್ನು ಫಲಪಡಿಸುವ ಕುರಿತು ಅಥವಾ ಅಪ್ನ ಸಂಘಟನೆ ಕಾಯಿ ಥರ ಕರ್ಲೆಂದಾಣು ಇದಕ್ಕೆ ಓರ್ವಾಸು ಅನ್ನೋದು ಬೇರೆ ಕುಳಿಸಿ ಅಥವಾ ಬೇರೆ ಯಾವುದಾದ್ರೂ ಇನ್ನೂ ಹಲವಾರು ಬೇಡಿಕೆಗಳನ್ನು ಚರ್ಚೆ ಹೈಕರಣಕ್ಕೆ ಈ ಅಜೆಂಡಾ ಪರ ಅಪ್ನ ಸಭೆ ಕರ್ಮಲೇತ. ಚಿಕ್ಕಬಳ್ಳಾಪುರ ನಗರದ ಗೃಹ ಕಚೇರಿಯಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೀಗೆ ಹೇಳಿಕೆ ನೀಡಿದ್ದಾರೆ. ಸೋತ ಬಿಜೆಪಿ ನಾಯಕರ ಹೇಳಿಕೆಗಳಿಗೆ ರಿಯಾಕ್ಟ್ ಮಾಡದೆ ಇರೋದು ಒಳಿತು ಎಂದು ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಐಟಿ ದಾಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರೊಬ್ಬರ ಸಂಬಂಧಿಕರು ಗುತ್ತಿಗೆದಾರರ ಮನೆ ಮೇಲೆ ರೈಡ್ ಹಾಕಿ 40 ಕೋಟಿ ಪತ್ತೆಯಾದ ವಿಚಾರದ ಬಗ್ಗೆ ಮಾತನಾಡಿ, ಅವರಿಗೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ, ಬಿಜೆಪಿ ಮುಖಂಡರು ಜೆಡಿಎಸ್ ನಾಯಕರು ಆಧಾರವಿಲ್ಲದ ಆರೋಪ ಮಾಡುತ್ತಿದ್ದಾರೆ, ಸಿಟಿ ರವಿ ಸೋತ ನಂತರ ಹತಾಶರಾಗಿ ಏನೇನೋ ಮಾತನಾಡುತ್ತಾರೆ, ಅವರನ್ನ ಬದಲಾವಣೆಯನ್ನಾಗಲಿ ಪರಿವರ್ತನೆ ಮಾಡುವುದಕ್ಕಾಗಲಿ ನಮ್ಮಿಂದ ಆಗುತ್ತಾ, ಆ ಥರದ ಹೇಳಿಕೆಗಳಿಗೆ ಖಂಡಿಸುತ್ತಾ ಹೋದರೆ ನನ್ನ ಆಯಸ್ಸು ಮುಗಿಯುವುದು ಎಂದರು. ಊಟ ಮಾಡೋದಿಲ್ಲ ಮಕ್ಕಳು, ಹುಲ್ಲು ಮೇದೇ ಜೀವನ ಅವರು. ಬಿ ಜೆ ಪಿಯವರದ್ದು ನರೇಂದ್ರ ಮೋದಿಯವರು ಕೂಡ ಹುಲ್ಲನ್ನೇ ಮೇಯುತ್ತೆ ಅಷ್ಟೆ. ಆದ್ದರಿಂದ ಕುಮಾರಸ್ವಾಮಿಯವರು ಕೂಡ ಪರಿಸ್ಥಿತಿ ಚೆನ್ನಾಗಿರಬೇಕು. ಯಾಕಂತ ಹೇಳಿದರೆ ಅವರು ಪಾಪ ಚುನಾವಣೆ ಆದ ದಿವಸನೇ ಸಿಂಗಾಪುರ ಏನೋ ಬಿ ಜೆ ಪಿ ಲೀಡರ್ಸ್ ಕೂಡ ಅವರನ್ನು ನಿರೀಕ್ಷೆ ಮಾಡಿ ಮಾತುಕತೆ ಮಾಡಿ ಮುಂದಿನ ಸರ್ಕಾರದಲ್ಲಿ ಚೆಕ್ ಪೀಸ್ ಆಗಬೇಕು ಅಂತೇಳಿ ಪಾಪ ಎಲ್ಲ ತಯಾರು ಮಾಡಿ ಭಾಳ ಉಲ್ಲಾಸದಿಂದ ಹೋದರು. ಆ ದಿವಸನೇ ಬಂದ್ರು, ಅಲ್ಲ ನೆಕ್ಸ್ಟ್ ಡೇ ಬಂದ್ರು, ಬೆಳಿಗ್ಗೆನೆ ಬಂದ್ರು ಅವ್ರ ರಿಸಲ್ಟ್ ಏನಾಯ್ತು ಅಂತ ಗೊತ್ತಿಲ್ಲ. ಆದ್ರಿಂದ ಸ್ವಲ್ಪ ಅವರು ಕೂಡ ಅಷ್ಟೇ, ಅವರು ಇದೇ ಪರಿಸ್ಥಿತಿ ಸೋತ ಲಿಸ್ಟ್ನಲ್ಲಿದ್ದಾರೆ, ಅವರಿಗೆಲ್ಲ ಸ್ವಲ್ಪ ಟೈಮ್ ಕೊಡ್ಬೇಕಾಗ್ತದೆ. ಆದ್ರಿಂದ ನಾವು ನಮ್ಮ ಕರ್ತವ್ಯ ಏನಿದೆ ಕಾಂಗ್ರೆಸ್ ಅದನ್ನ ನಾವು ನಿರಾತಂಕ ಬಾರಿ ನಿರ್ವಹಿಸ್ತಾ ಇದ್ದೇವೆ, ಏನು ಆಶ್ವಾಸನೆ ಕೊಟ್ಟಿದ್ದೇವೆ ನುಡಿದಂತೆ ನಡೀತಾ ಇದ್ದೇವೆ. ಇದು ನಮಗೆ ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಕಂದಾಯ ನೌಕರರ ಕ್ರೀಡಾಕೂಟಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ರವೀಂದ್ರ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿನಿತ್ಯ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಕಂದಾಯ ಇಲಾಖೆ ನೌಕರರಿಗೆ ತಮ್ಮಲ್ಲಿನ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶ ದೊರಕುವುದಿಲ್ಲ. ಕಡತಗಳಲ್ಲೇ ಸದಾ ತಲ್ಲೀನರಾಗಿರುವ ಈ ನೌಕರರಿಗೆ ಪ್ರತಿಭೆ ಅನಾವರಣಕ್ಕಾಗಿ ಅವಕಾಶ ಕಲ್ಪಿಸಬೇಕಾಗಿದೆ. ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಬಹುದಾಗಿದೆ ಎಂದು ಸಲಹೆ ನೀಡಿದರು. ಎರಡು ಸರ್ 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 ಎರಡು ಸರ್
ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲೂಕು ಚಿಂತಾಮಣಿ ತಾಲೂಕು ತಂಡ ಸರ್ ಚಿಂತಾಮಣಿಯಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳು ನಗರಸಭಾ ಸದಸ್ಯ ಅಗ್ರಹಾರ ಮುರಳೀಧರವರ ಮೇಲಿನ ಹಲ್ಲೆಯನ್ನು ಖಂಡಿಸಿದರು ವಾಲ್ಮೀಕಿ ಸಮುದಾಯದ ಮುಖಂಡ ಹಾಗೂ ನಗರಸಭಾ ಸದಸ್ಯ ಅಗ್ರಹಾರ ಮುರಳೀರವರ ಮೇಲೆ ನಡೆದಿರುವ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಹಾಗೂ ಈ ಕೃತ್ಯದಲ್ಲಿ ಪಾಲ್ಗೊಂಡಿರುವವರನ್ನು ಬಂಧಿಸುವಲ್ಲಿ ವಿಫಲವಾಗಿರುವ ಪೊಲೀಸ್ ಇಲಾಖೆಯ ವೈಫಲ್ಯವನ್ನು ಖಂಡಿಸಿ ವಿರೋಧ ವ್ಯಕ್ತಪಡಿಸಿದ್ದು ಚಿಂತಾಮಣಿ ಬಂದ್ಗೆ ಕರೆ ನೀಡಿದ್ದು ಈ ಬಂದ್ನಲ್ಲಿ ಪಕ್ಷಾತೀತವಾಗಿ ಎಲ್ಲ ನಾಗರಿಕರು ಭಾಗವಹಿಸಿ ಬಂದ್ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಅಂತವರನ್ನು ಪತ್ತೆ ಹಚ್ಚಿ ಅತಿ ಜರೂರಾಗಿ ಅವರನ್ನು ಈ ತಾಲೂಕಿನಿಂದ ಗಡೀಪಾರು ಮಾಡಬೇಕು ಮತ್ತೆ ಅವರ ಆಸ್ತಿಗಳನ್ನು ಮುಟ್ಟುಗೋಳು ಹಾಕೋಬೇಕು ಇದೆಲ್ಲ ಆಗದೇ ಇದ್ದರೆ ಅವರು ಮತ್ತೊಂದು ಅವರಿಗೆ ಯಾರು ಏನಾಗಲ್ಲ ನಮ್ಮಿಂದೆ ಬಲಾಢ್ಯವಾದಂತಹ ಜನಪ್ರತಿನಿಧಿ ನಮ್ಮಿಂದೆ ಇದ್ದಾರೆ ಇವರೆಲ್ಲ ಒಂದು ರೀತಿಯ ಕಿರ್ಚಿಲಿ ಅನ್ನೋ ರೀತಿಯಲ್ಲಿ ಅವ್ರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ತಾಳ್ಮೆಯನ್ನು ಅವರು ಪರೀಕ್ಷೆ ಮಾಡ್ತಾ ಇದ್ದಾರೆ ಅವ್ರಿಗೆ ಎಷ್ಟು ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾರೋ ಅದು ಅವರು ಅವರಿಗೆ ನಾವು ಬಿಟ್ಟಿರ್ತೀವಿ ಆದ್ದರಿಂದ ಇಲ್ಲಿ ಸೇರ್ತಕ್ಕಂಥ ನಾವೆಲ್ಲರೂ ಹಂತ ಹಂತವಾಗಿ ಈ ಹೋರಾಟ ಮಾಡೋದಕ್ಕೆ ನಾವು ಎದುರೋದಿಲ್ಲ ಯಾವುದು ಯಾರಿಗೂ ಜಗ್ಗೋದೂ ಇಲ್ಲ ಕೂಡಲೇ ಇದನ್ನು ಅತ್ಯಂತ ಯಶಸ್ವಿಯಾಗಿ ಪೊಲೀಸ್ನವರು ನಿಭಾಯಿಸಿದ್ರು ಆಗ ಈಗಲೂ ತಂಡ ಹೋಗಿದೆ ತಮಿಳುನಾಡಲ್ಲಿ ಯಾಕಂದ್ರೆ ಸರ್ಕಾರದ ಸಾರ್ವಜನಿಕ ಹಣ ಅಲ್ಲ ಅದು ಪೋಲಾಗಬೇಕು ಇಲ್ಲಿ ಚಿಂತಾಮಣಿಯಲ್ಲಿ ಅವನು ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡ್ರು ಇಲ್ಲೇ ಈಗ ಕ್ಷಣಕ್ಕೆ ಈಗ ಸದ್ಯಕ್ಕೆ ಆಗುತ್ತೆ ಎಲ್ಲಿ ಹೋಗೋಷ್ಟಿಲ್ಲ ಇಲ್ಲಿ ಎಲ್ಲ ಇಲಾಖೆ ಪೊಲೀಸರು ದೂರ ಹೋಗೋದು ಇಲ್ಲ ಸಣ್ಣ ಪುಟ್ಟಿಗಳಿಗೆ ನಮ್ಮ ಅಧಿಕಾರಿಗಳಿಲ್ಲ ಇಲ್ಲಿ ಅವ್ರು ಎಲ್ಲೇ ಹೋಗಿದ್ದಾರೆ ಇವ್ರು ಓಡಾಡಬೇಕು ಜನಗಳಿಂದ ತೊಂದರೆ ಬಂದಿರೋ ಈ ರೀತಿ ಆಗ್ತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ನಿಮ್ಮಿಂದ ನಾವು ಹೋರಾಟಗಳು ನಾವು ಯಶಸ್ಸು ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಿಮ್ಮ ಸಲಹೆ ಸೂಚನೆಗಳು ನಿಮ್ಮಿಂದನೇ ಈ ಸಂಘಟನೆಗಳು ಇಷ್ಟು ಎತ್ತರವಾಗಿ ಬೆಳೀತಾ ಇರೋದ್ರಿಂದ ನೀವು ಇನ್ನು ಮುಂದೆ ಕೂಡ ನಮಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀರಂತ ಭಾವಿಸ್ತಾ ನೀವೆಲ್ಲ ನಮಗೆ ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ